ನಗರದ ಕಾಂಕ್ರೀಟ್ ಅರಣ್ಯದೊಳಗೆ ಬದುಕು ಕಟ್ಟಿಕೊಳ್ತಿರೋ ನಮ್ಮೆಲ್ಲರ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ ಹಾಲಿನ ಪ್ಯಾಕೆಟ್. ಆ ಪ್ಯಾಕೆಟ್ ಒಳಗೆ ಹಾಲು ಬಂದು ಸೇರಿ ನಮ್ಮನ್ನ ತಲುಪೋವರೆಗಿನ ಪ್ರಕ್ರಿಯೆ ಎಷ್ಟು ದೊಡ್ಡದು ಅನ್ನುವುದರ ಅರಿವು ನಮಗೂ ಇದೆ. ಅದರಲ್ಲೂ ಶುದ್ಧ ಸತ್ವಯುಕ್ತ ಹಾಲಿನ ಮಹತ್ವ, ಅದನ್ನು ಒದಗಿಸುವ ಗೋವುಗಳ ಮಹತ್ವ, ಇವೆಲ್ಲದರ ಬಗ್ಗೆ ನಗರಗಳಲ್ಲಿರೋರಿಗೆ ಇವತ್ತಿನ ಡೇಟಲ್ಲಿ ಅರಿವೇ ಇಲ್ಲ ಅಂತಲ್ಲ, ಇದರ ಹಿಂದೆ ಗೋವು ಸಾಕುವ ರೈತರ ಶ್ರಮದ ಅರಿವೂ ಇದೆ. ಇಷ್ಟೆಲ್ಲ ಮಹತ್ವದ ಗೋವು ಹಾಲು ಬತ್ತಿಸಿಕೊಂಡ ನಂತರ ಅಥವಾ ಹಾಲು ಕಡಿಮೆಯಾದರೆ ಕಸಾಯಿಖಾನೆ ಸೇರ್ಬೇಕಾ? ಆಕಳಿಂದ ಉಪಕೃತರಾದ ನಾವು ಅದೆಲ್ಲ ನಮಗೆ ಸಂಬಂಧವಿಲ್ಲದ ಸಂಗತಿ ಅಂದ್ಕೋಬೇಕಾ? ನಮಗೂ ಆ ಬಗ್ಗೆ ದುಃಖ ಇದೆ. ಆದ್ರೆ ನಮ್ಮ ಉದ್ಯೋಗ ಬಿಟ್ಟು ಆಕಳು ಕಟ್ಟೋಕ್ಕಾಗುತ್ತಾ ಅಂತ ನೀವು ಕೇಳ್ತಿದ್ದೀರಾ? ನಾವು ಗೋ ಹತ್ಯೆ ನಿಷೇಧ ಕಾನೂನನ್ನು ತರುವಾಗ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ವಿ. ವಯಸ್ಸಾಯ್ತು, ಏನ್ ಮಾಡ್ತೀರಿ, ಅವ್ನು ಸಾಕೋರು ಯಾರು, ರೈತನಿಗೆ ಹೊರೆ, ಆ ರೈತ ಯಾವಾಗಲೂ ಕೂಡ ಗೋವುಗಳನ್ನು ಹೊರೆ ಅಂತ ತಿಳ್ಕೊಂಡೇ ಇಲ್ಲ. ಇವಕ್ಕೆಲ್ಲ ಉತ್ತರ ರೂಪದಲ್ಲಿದೆ ಕರ್ನಾಟಕ ಸರ್ಕಾರದ ಪುಣ್ಯಕೋಟಿ ದತ್ತು ಯೋಜನೆ. ಈ ಯೋಜನೆ ಅನ್ವಯ ರೂಪುಗೊಂಡಿರೋ ಜಾಲತಾಣಕ್ಕೆ ಹೋಗಿ ಡಿಜಿಟಲ್ ಮಾರ್ಗದಲ್ಲಿ ಹಣ ಸಹಾಯ ಮಾಡಬಹುದಾದ ಅವಕಾಶ ನಿಮಗಿದೆ. ಹಾಗಂತ ಸುಮ್ಮನೆ ಒಂದು ಮೊತ್ತ ಕೊಟ್ಟರೆ ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಅದರ ಸಾರ್ಥಕ ಅನುಭವ ನಮ್ಮದಾಗೋಲ್ಲ ಅಂತ ತಿಳಿದುಕೊಳ್ಳಬೇಕಿಲ್ಲ. ಯಾಕಂದ್ರೆ ಈ ಜಾಲತಾಣದಲ್ಲಿ ರಾಜ್ಯಾದ್ಯಂತ 200ಕ್ಕೂ ಹೆಚ್ಚು ಗೋಶಾಲೆಗಳ ವಿವರ ವಿಡಿಯೋಗಳಿವೆ. ಇಲ್ಲಿ ಆಶ್ರಯ ಪಡೆದಿರುವ 45,000ಕ್ಕೂ ಹೆಚ್ಚು ಜಾನುವಾರುಗಳಿಗೆ ದಾನಿಗಳು ಆಹಾರ ಪ್ರಾಯೋಜಕತ್ವ ಒದಗಿಸಬಹುದಾಗಿದೆ. ಇದರಲ್ಲಿ ದಾನಿಗಳು ಆಹಾರ ಅಥವಾ ದತ್ತು ಪಡೆಯಲು ಬಯಸುವ ಗೋವುಗಳನ್ನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೋಶಾಲೆಗಳೆಲ್ಲದರ ಮಾಹಿತಿ ಇದ್ದು ಆ ಗೋಶಾಲೆಯಲ್ಲಿರುವ ಹಸುಗಳ ವಿವರ, ಚಿತ್ರ ಮತ್ತು ವಿಡಿಯೋಗಳು ಹಾಗೂ ಅವರ ಸಂಪರ್ಕ ಸಂಖ್ಯೆ ಎಲ್ಲವೂ ಲಭ್ಯವಿದೆ. ದಾನಿಗಳು ತಮಗೆ ಇಷ್ಟವೆನಿಸಿದವರಿಗೆ ದೇಣಿಗೆಯನ್ನು ಕಳುಹಿಸುವ ವ್ಯವಸ್ಥೆ ಸಹ ಡಿಜಿಟಲ್ ವೇದಿಕೆಯಲ್ಲಿ ಮಾಡಲಾಗಿದೆ. ಒಂದು ಹಸುವನ್ನು ದತ್ತು ಪಡೆದರೆ ಒಬ್ಬರು ವರ್ಷಕ್ಕೆ 11,000 ರೂಪಾಯಿ ಪಾವತಿಸಬೇಕಾಗುತ್ತದೆ. ಇದಕ್ಕಿಂತ ಕಡಿಮೆ ಅವಧಿಗೆ ಅಂದರೆ ಕಡಿಮೆ ಮೊತ್ತದ ದೇಣಿಗೆಗಳನ್ನು ನೀಡುವುದಕ್ಕೂ ಅವಕಾಶವಿದೆ. ಯಾವುದೇ ನಿರ್ದಿಷ್ಟ ಗೋವು ಅಥವಾ ಗೋಶಾಲೆ ಅಂತಲ್ಲದೆ ದಾನಿಗಳು ತಮಗೆ ಸಮಾಧಾನವೆನಿಸಿದ ಮೊತ್ತವೊಂದನ್ನು ಸಹ ಪಾವತಿಸಬಹುದು. ಅದನ್ನು ಎಲ್ಲ ಗೋಶಾಲೆಗಳಿಗೆ ಸಮಾನವಾಗಿ ಹಂಚುವುದಾಗಿ ಜಾಲತಾಣದಲ್ಲಿಯೇ ಸರ್ಕಾರ ಹೇಳಿದೆ. ಗೋವುಗಳ ಸಮಸ್ಯೆ ನಮ್ಮದಲ್ಲ, ಪ್ಯಾಕೆಟ್ ಹಾಲಿಗೆ ಕೊಟ್ಟ ಹಣದಲ್ಲೇ ನಮ್ಮ ಋಣ ಮುಗಿದಿದೆ ಅಂತ ಯೋಚಿಸುವ ಸ್ಥಿತಿ ಇವತ್ತಿನದಲ್ಲ. ಗೋವು ನಶಿಸಿದರೆ ಭೂಮಿಯ ಫಲವತ್ತತೆ ನಶಿಸುತ್ತದೆ. ನಾಳೆ ಯಾವುದೋ ದೊಡ್ಡ ಮೊತ್ತದ ಹಣವನ್ನು ಕ್ಯಾನ್ಸರ್ ಆಸ್ಪತ್ರೆಗಳಿಗೋ ಇನ್ನೇನೋ ರೋಗಗಳಿಗೋ ತೆರಬೇಕಾಗುತ್ತೆ. ಗೋಪಾಲಕರನ್ನ ಬಲಪಡಿಸಿ ಅಂತಹ ದಿನಗಳು ಬರದೇ ಇರುವಂತೆ ಮಾಡುವ ಉದ್ದೇಶ ಮತ್ತು ಆರ್ಥಿಕ ಶಕ್ತಿ ಇದೆ ಅಂತಾದವರು ಪುಣ್ಯಕೋಟಿ ದತ್ತು ಯೋಜನೆ ವೆಬ್ಸೈಟ್ಗೆ ಒಮ್ಮೆ ಭೇಟಿ ನೀಡಿ.